ಒಂದು ತ್ರಿಭುಜದ ಎತ್ತರವು ಅದರ ಪಾದದ ಉದ್ದಕ್ಕಿಂತ ನಾಲ್ಕು ಇಂಚುಗಳು ಕಡಿಮೆ ಇದೆ ತ್ರಿಭುಜದ ವಿಸ್ತೀರ್ಣವು ಮೂವತ್ತು ಚದುರ ಇಂಚುಗಳಾದರೆ ಅಂದರೆ ತರ್ಟಿ ಇಂಚಸ್ ಸ್ಕ್ವೇರ್ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಎ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಎ ಈಕ್ವಲ್ಸ್ ಆಫ್ ಇಂಟು ಬೇಸ್ ಇಂಟು ಹೈಟ್ ಬಿ ಇಂಟು ಹೆಚ್ಚನ್ನು ಬಳಸಿ ಮೊದಲಿಗೆ ನಾನು ಒಂದು ತ್ರಿಭುಜವನ್ನು ತೆಗೆದುಕೊಳ್ತೇನೆ ಇದು ನನ್ನ ತ್ರಿಭುಜವಾಗಿರಲಿ ಹಾಂ ಈಗ ಇದು ನನ್ನ ತ್ರಿಭುಜದ ಪಾದ ಆಗಿದೆ ಇದನ್ನು ನಾನು ಬಿ ಅಕ್ಷರದಿಂದ ಸೂಚಿಸ್ತೇನೆ ಪಾದ ಅಂದರೆ ಬೇಸ್ ಬೇಸ್ನ ಮೊದಲನೇ ಅಕ್ಷರ ಬಿ ಆಗಿದೆ ಇನ್ನು ತ್ರಿಭುಜದ ಎತ್ತರವನ್ನು ತೆಗೆದುಕೊಂಡ್ರೆ ಇದು ನನ್ನ ತ್ರಿಭುಜದ ಎತ್ತರ ಆಗಿದೆ ಈ ಎತ್ತರವನ್ನು ನಾವು ಎಚ್ ಅಕ್ಷರದಿಂದ ಸೂಚಿಸೋಣ ಐಟ್ ಪದದ ಮೊದಲನೇ ಅಕ್ಷರ ಹೆಚ್ಚಾಗಿದೆ ಹಾಂ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ನಮ್ಗೆ ಆಲ್ರೆಡಿ ನೀಡಿದರೆ ಅದು ನಮಗೆ ಗೊತ್ತಿದೆ ಕೂಡ ತ್ರಿಭುಜದ ವಿಸ್ತೀರ್ಣ ಈ ಬಿ ಪಾದವನ್ನು ಹೊಂದಿರುವಂತಹ ಮತ್ತು ಎಚ್ ಎತ್ತರವನ್ನು ಹೊಂದಿರುವಂತಹ ಈ ಒಂದು ತ್ರಿಭುಜದ ವಿಸ್ತೀರ್ಣ ಎ ಈಕ್ವಲ್ಸ್ ಆಫ್ ಆಫ್ ಪ್ರಾಡಕ್ಟ್ ಆಫ್ ಬೇಸ್ ಅಂಡ್ ಹೈಟ್ ಪಾದ ಮತ್ತು ಎತ್ತರಗಳ ಗುಣಲಬ್ಧದ ಅರ್ಧದಷ್ಟು ಇರುತ್ತದೆ ಈಗ ಈ ವಿಸ್ತೀರ್ಣವನ್ನು ಸಹ ನಮಗೆ ನೀಡಿದ್ದಾರೆ ಈ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತೇಳಿ ಮೂವತ್ತು ಚದುರ ಇಂಚುಗಳು ಅಂದರೆ ಥರ್ಟಿ ಇಂಚಸ್ ಸ್ಕ್ವೇರ್ ಲೆಂತ್ ಮತ್ತು ಬ್ರೆತ್ ಇಂಚಸ್ಗಳಲ್ಲಿ ಇದೆ ಇದರೊಂದಿಗೆ ಮೊದಲನೇ ಒಂದು ವಾಕ್ಯ ನಮಗೆ ಏನೇನು ತಿಳಿಸ್ತಾ ಇದೆ ನೋಡೋಣ ಒಂದು ತ್ರಿಭುಜದ ಎತ್ತರವು ಅದರ ಪಾದದ ಉದಕ್ಕಿಂತ ನಾಲ್ಕು ಇಂಚುಗಳು ಕಡಿಮೆ ಇದೆ ಈ ತ್ರಿಭುಜದ ಪಾದ ಏನು ಬಿ ಇದೆ ಈ ಪಾದದ ಉದ್ದಕ್ಕಿಂತ ನಾಲ್ಕು ಇಂಚುಗಳು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದು ಆ ತ್ರಿಭುಜದ ಎತ್ತರ ಆಗಿದೆ ಅಂತ ಹೇಳ್ತಾ ಇದೆ ಪಾದದ ಈ ತ್ರಿಭುಜದ ಪಾದ ಏನಿದೆ ಇದರ ಉದ್ದ ಬಿ ಆಯಿತು ಅಂತ ಹೇಳಿದ್ರೆ ಆ ಉದ್ದದಲ್ಲಿ ನಾಲ್ಕು ಇಂಚುಗಳನ್ನು ಕಡಿಮೆ ಮಾಡಿದ್ರೆ ನಮಗೆ ಎತ್ತರ ಸಿಗುತ್ತೆ ಹೆಚ್ ಸಿಗುತ್ತೆ ಹಾಗಾದರೆ ಹೆಚ್ಚನ್ನು ನಾವು ಈ ರೀತಿಯಾಗಿ ಬರಿಬೋದು ಪಾದ ಮೈನಸ್ ನಾಲ್ಕು ಇಂಚುಗಳು ಬಿ ಮೈನಸ್ ನಾಲ್ಕು ಎತ್ತರ ಆಗಿದೆ ಈಗ ಈ ನಮ್ಮ ತ್ರಿಭುಜದ ವಿಸ್ತೀರ್ಣ ಮೂವತ್ತು ಚದುರ ಇಂಚುಗಳಾಗಿದೆ ಮೂವತ್ತು ಚದುರ ಇಂಚುಗಳು ಇದು ಆಫ್ ಆಫ್ ಅರ್ಧ ಪಾದ ಮತ್ತು ಎತ್ತರಕ್ಕೆ ಸಮ ಆಗಿದೆ ಇಲ್ಲಿ ಎತ್ತರನ ಪಾದಗಳಲ್ಲಿ ಬರೆದುಕೊಂಡ್ವಿ ಅಂತ ಹೇಳಿದ್ರೆ ಬಿ ಮೈನಸ್ ನಾಲ್ಕು ಆಗತ್ತೆ ಈಗ ನಾನು ಈ ಅರ್ಧದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಈ ಇಡೀ ಸಮೀಕರಣವನ್ನು ಎರಡರಿಂದ ಗುಣಿಸ್ತೇನೆ ಎರಡರಿಂದ ಗುಣಿಸ್ದೆ ಅಂತ ಹೇಳಿದ್ರೆ ಎರಡೂ ಬದಿಯಲ್ಲಿ ಎರಡು ಎಂಟು ಮೂವತ್ತು ಹಾಗೆ ಈ ಬದಿಯಲ್ಲೂ ನಾನು ಎರಡರಿಂದ ಗುಣಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಎರಡು ಮತ್ತು ಈ ಎರಡು ಕ್ಯಾನ್ಸಲ್ ಆಗುತ್ತೆ ನಮಗೆ ಉಳಿದುಕೊಳ್ಳುವಂಥದ್ದು ಮೂವತ್ತೆರಡಲಿ ಅರವತ್ತು ಈ ಬದಿಯಲ್ಲಿ ಉಳಿದುಕೊಳ್ತಾ ಇದೆ ಇನ್ನು ಈ ಬದಿಯಲ್ಲಿ ಬಿ ಟೈಮ್ಸ್ ಬಿ ಮೈನಸ್ ಫೋರ್ ಬಿ ಇಂಟು ಬಿ ಮೈನಸ್ ನಾಲ್ಕು ಆಗಿದೆ ಈಗ ಈ ಬಿ ಬಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ ಏನು ಬರುತ್ತೆ ಅಂಥೇಳಿ ನೋಡೋಣ ಅರವತ್ತು ಈಕ್ವಲ್ಸ್ ಬಿ ಇಂಟು ಬಿ ಅಂತ ಹೇಳಿದ್ರೆ ಬಿ ಸ್ಕ್ವರ್ ಮೈನಸ್ ನಾಲ್ಕು ಬಿ ನಮಗೆ ಒಂದು ವರ್ಗ ಸಮೀಕರಣ ದೊರಕ್ತಾ ಇದೆ ಈ ವರ್ಗ ಸಮೀಕರಣವನ್ನು ನಾವು ಬಿಡಿಸ್ಬೇಕಾಗಿದೆ ಆಗ ನಮಗೆ ಯ ಬೆಲೆ ಗೊತ್ತಾಗುತ್ತೆ ವರ್ಗ ಸಮೀಕರಣವನ್ನು ಬಿಡಿಸಬೇಕು ಅಂತ ಹೇಳಿದ್ರೆ ವರ್ಗ ಸಮೀಕರಣದ ಎಲ್ಲ ಪದಗಳು ಒಂದು ಬದಿಯಲ್ಲಿದ್ದು ಮತ್ತೊಂದು ಬದಿಯಲ್ಲಿ ಅದು ಸೊನ್ನೆಗೆ ಸಮ ಇತ್ತು ಅಂತ ಹೇಳಿದ್ರೆ ನಮಗೆ ಸುಲಭ ಆಗುತ್ತೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಅರವತ್ತನ್ನು ಸೇರಿಸ್ತಾ ಇದ್ದೇನೆ ಮೈನಸ್ ಅರವತ್ತು ಈಗ ಏನಾಗುತ್ತೆ ಅಂಥೇಳಿ ನೋಡೋಣ ಹಾಂ ಪ್ಲಸ್ ಅರವತ್ತು ಮತ್ತು ಮೈನಸ್ ಅರವತ್ತು ಕ್ಯಾನ್ಸಲ್ ಆಗ್ತಾಯಿದೆ ಇನ್ನು ಸಮೀಕರಣದ ಈ ಬದಿಯಲ್ಲಿ ಉಳ್ಕೊಳ್ತಾ ಇರೋದು ಸೊನ್ನೆ ಈಕ್ವಲ್ಸ್ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಬಿ ಮೈನಸ್ ಅರವತ್ತು ಆಯಿತು ನಮಗೆ ಈ ರೀತಿಯ ಸಮೀಕರಣವನ್ನು ಹೇಗೆ ಬಿಡಿಸೋದು ಅಂತ ಈಗ ಆಲ್ರೆಡಿ ಈ ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೇವೆ ಅದರಲ್ಲೂ ಬಿ ಸ್ಕ್ವಯರ್ನ ಕೋಎಫಿಷಿಯೆಂಟ್ ಒಂದು ಇತ್ತು ಅಂತ ಹೇಳಿದ್ರೆ ನಾವು ಸುಲಭವಾಗಿ ಸಮೀಕರಣವನ್ನು ಬಿಡಿಸಬಹುದಾಗಿರುತ್ತೆ ಮೊದಲಿಗೆ ನಾವು ಎರಡು ಸಂಖ್ಯೆಗಳನ್ನು ಯೋಚಿಸಬೇಕಾಗಿದೆ ಈ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಬಿ ಮೈನಸ್ ಅರವತ್ತರ ಅಪವರ್ತನಗಳನ್ನು ಬರೆದುಕೊಳ್ಳಲು ಆ ಎರಡು ಸಂಖ್ಯೆಗಳು ಹೇಗಿರಬೇಕು ಅಂತ ಹೇಳಿದ್ರೆ ಅವುಗಳ ಮೊತ್ತ ಮೈನಸ್ ನಾಲ್ಕು ಆಗಿರಬೇಕು ಅವುಗಳ ಗುಣಲಬ್ಧ ಮೈನಸ್ ಅರವತ್ತು ಆಗಿರಬೇಕು ನಾನು ಆ ಎರಡು ಸಂಖ್ಯೆಗಳು ಎ ಮತ್ತು ಬಿ ಆಗಿರಲಿ ಅಂತ ತೆಗೆದುಕೊಳ್ತೇನೆ ಎ ಪ್ಲಸ್ ಬಿ ಎಷ್ಟಾಗಬೇಕು ಓ ಇಲ್ಲಿ ಆಲ್ರೆಡಿ ಬಿ ಇರೋದ್ರಿಂದ ನಮಗೆ ಕನ್ಫ್ಯೂಷನ್ ಆಗ್ಬೋದು ನಾನು ಎ ಬಿ ಬದಲಾಗಿ ಎಕ್ಸ್ ವೈ ಅಂತ ತೆಗೆದುಕೊಳ್ತೇನೆ ಆ ಎರಡು ಸಂಖ್ಯೆಗಳು ಎಕ್ಸ್ ವೈ ಆಗಿರಲಿ ಈ ಎಕ್ಸ್ ಮತ್ತು ವೈನ ಮೊತ್ತ ಎಷ್ಟಾಗಿರಬೇಕು ಮೈನಸ್ ನಾಲ್ಕು ಆಗಿರಬೇಕು ಇನ್ನು ಗುಣಲಬ್ಧ ಎಕ್ಸ್ ಮತ್ತು ವೈಗಳನ್ನು ಗುಣಿಸ್ತೀವಿ ಅಂತ ಹೇಳಿದ್ರೆ ಅದು ಮೈನಸ್ ಅರವತ್ತು ಆಗಿರಬೇಕು ಇಲ್ಲಿ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಋಣ ಸಂಖ್ಯೆ ಬರ್ತಾ ಇದೆ ಅಂತಂದರೆ ಈ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಋಣ ಸಂಖ್ಯೆ ಆಗಿರುತ್ತೆ ಮತ್ತು ಅವುಗಳನ್ನು ಕೂಡಿದಾಗ ಮೈನಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಈ ಎರಡು ಸಂಖ್ಯೆಗಳನ್ನು ಯಾವುದನ್ನು ಯೋಚನೆ ಮಾಡ್ತೀವೋ ಇಲ್ಲಿ ನೋಡಬಹುದು ಈ ಎರಡುಗಳ ಮೊತ್ತ ಮೈನಸ್ ನಾಲ್ಕು ಬರ್ತಿದೆ ಅಂತ ಅಂದರೆ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದೆ ಅಂತ ಅರ್ಥ ಆಗಿರುತ್ತೆ ಚಿಹ್ನೆಯನ್ನು ಹೊರತುಪಡಿಸಿ ಯಾವ ಸಂಖ್ಯೆಯ ಬೆಲೆ ಹೆಚ್ಚಾಗಿರುತ್ತೋ ಅದಕ್ಕೆ ನಾವು ಋಣ ಚಿಹ್ನೆಯನ್ನು ನೀಡಬೇಕಾಗತ್ತೆ ಈಗ ನಾವು ಅರವತ್ತರ ಅಪವರ್ತನಗಳನ್ನು ಪಟ್ಟಿ ಮಾಡಿದ್ವಿ ಅಂತ ಹೇಳಿದ್ರೆ ಅರವತ್ತರ ಯಾವ ಎರಡು ಅಪವರ್ತನಗಳ ವ್ಯತ್ಯಾಸ ನಾಲ್ಕು ಬರುತ್ತೆ ಅಂತ ಹೇಳಿ ನೋಡಬೇಕಾಗಿದೆ ಮೊದಲಿಗೆ ನೋಡೋಣ ಒಂದು ಇಂಟು ಅರವತ್ತು ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದರ ಮೊತ್ತ ಅಥವಾ ವ್ಯತ್ಯಾಸ ನೀವು ಯಾವುದೇ ಸೈನ್ ಸಂಖ್ಯೆಗೆ ಮೈನಸ್ ಕೊಟ್ಟಿರಿ ಅಂತ ಹೇಳಿದ್ರೆ ಮೈನಸ್ ಐವತ್ತೊಂಬತ್ತು ಬರುತ್ತೆ ಅಥವಾ ಪ್ಲಸ್ ಐವತ್ತೊಂಬತ್ತು ಬರುತ್ತೆ ಹಾಗಾಗಿ ಇದು ಅಲ್ಲ ನಂತರ ಎರಡು ಇಂಟು ಮೂವತ್ತು ಇದು ಸಹ ಆಗ್ತಾ ಇಲ್ಲ ಕಾರಣ ಮೈನಸ್ ಇಪ್ಪತ್ತೆಂಟು ಅಥವಾ ಪ್ಲಸ್ ಇಪ್ಪತ್ತೆಂಟು ಬರುತ್ತೆ ನಮಗೆ ಇದರ ವ್ಯತ್ಯಾಸ ಹಾಗೆ ಮೂರು ಇಂಟು ಇಪ್ಪತ್ತು ಇದು ಸಹ ವ್ಯತ್ಯಾಸ ಇವುಗಳ ನಡುವಿನ ವ್ಯತ್ಯಾಸ ತುಂಬ ಜಾಸ್ತಿನೇ ಆಯಿತು ಇನ್ನು ನಾಲ್ಕು ಇಂಟು ಹದಿನೈದನ್ನ ನೋಡಿದ್ವಿ ಅಂತ ಹೇಳಿದ್ರೆ ಇವುಗಳ ನಡುವಿನ ವ್ಯತ್ಯಾಸವು ಜಾಸ್ತಿ ಇದೆ ಇನ್ನು ಐದು ಇಂಟು ಹನ್ನೆರಡು ಇವುಗಳ ವ್ಯತ್ಯಾಸವು ಜಾಸ್ತಿ ಆಗ್ತಾ ಇದೆ ಆರು ಇಂಟು ಹತ್ತು ಓ ನಮಗೆ ಈ ಸಂಖ್ಯೆಗಳನ್ನು ಗಮನಿಸಿದ್ರೆ ಈಗ ಆರು ಇಂಟು ಹತ್ತನ್ನು ಗಮನಿಸಿದ್ರೆ ಅವುಗಳ ನಡುವಿನ ವ್ಯತ್ಯಾಸ ನಾಲ್ಕು ಕಂಡು ಬರ್ತಾ ಇದೆ ಹಾಗಾದರೆ ಇಲ್ಲಿ ಒಂದು ಸಂಖ್ಯೆಯ ಬೆಲೆ ಪ್ಲಸ್ ಆಗಿರುತ್ತೆ ಮತ್ತೊಂದು ಸಂಖ್ಯೆಯ ಬೆಲೆ ಮೈನಸ್ ಆಗಿರುತ್ತೆ ಇಲ್ಲಿ ಹತ್ತರ ಬೆಲೆ ಮೈನಸ್ ಆಗುತ್ತೆ ಕಾರಣ ಮೈನಸ್ ಹತ್ತು ಪ್ಲಸ್ ಆರು ನಮಗೆ ಮೈನಸ್ ನಾಲ್ಕನ್ನು ಕೊಡುತ್ತೆ ಹಾಗಾದ್ರೆ ಇಲ್ಲಿ ಎಕ್ಸ್ನ ನ ಬೆಲೆ ಆರು ಆಯಿತು ಅಂತ ಹೇಳಿದ್ರೆ ವೈನ ಬೆಲೆ ಮೈನಸ್ ಹತ್ತು ಆಗತ್ತೆ ಅಥವಾ ವೈನ ಬೆಲೆ ಆರು ಆಯ್ತು ಅಂತ ಹೇಳಿದ್ರೆ ಎಕ್ಸ್ ನ ಬೆಲೆ ಮೈನಸ್ ಹತ್ತು ಆಗತ್ತೆ ನಾವು ಈ ಎರಡು ಸಂಖ್ಯೆಗಳು ಯಾವುವು ಅಂತ ಗೊತ್ತಾಯ್ತು ಈಗ ಇದನ್ನ ಅಪವರ್ತನಗಳ ರೂಪದಲ್ಲಿ ಬರೆದುಕೊಳ್ಳೋಣ ನೇರವಾಗಿ ನಮಗೆ ಅಪವರ್ತನಗಳ ರೂಪದಲ್ಲಿ ಬರೆದುಕೊಳ್ಳೋದು ಗೊತ್ತಿದೆ ಸೊನ್ನೆ ಈಕ್ವಲ್ಸ್ ಬಿ ಪ್ಲಸ್ ಎಕ್ಸ್ ಎಕ್ಸ್ ಅಂತ ಹೇಳಿದ್ರೆ ಆರು ಇಲ್ಲಿ ಇಂಟು ಬಿ ಪ್ಲಸ್ ವೈ ವೈ ಅಂತ ಹೇಳಿದ್ರೆ ಪ್ಲಸ್ ಆಫ್ ಮೈನಸ್ ಹತ್ತು ಅಂತ ಹೇಳಿದ್ರೆ ಅದು ಮೈನಸ್ ಹತ್ತೆ ಆಗುತ್ತೆ ಇದು ಈ ವರ್ಗ ಸಮೀಕರಣದ ಅಪವರ್ತನಗಳು ಆಗಿದೆ ಈಗ ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಸೊನ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ ಯಾವುದಾದರೂ ಒಂದು ಸಂಖ್ಯೆ ಐದರ್ ಬಿ ಪ್ಲಸ್ ಸಿಕ್ಸ್ ಈಕ್ವಲ್ಸ್ ಟು ಝೀರೋ ಆಗಬೇಕು ಅಥವಾ ಬಿ ಮೈನಸ್ ಟೆನ್ ಈಕ್ವಲ್ಸ್ ಟು ಝೀರೋ ಆಗಬೇಕು ಇದು ನಮಗೆ ತಿಳಿದಿದೆ ಅಥವಾ ಎರಡೂ ಸಹ ಸೊನ್ನೆಗೆ ಸಮ ಆಗಿರಬಹುದು ಮೊದಲಿಗೆ ನಾನು ಬಿ ಪ್ಲಸ್ ಸಿಕ್ಸ್ ಸೊನ್ನೆಗೆ ಸಮ ಅಂತ ತೆಗೆದುಕೊಳ್ತೇನೆ ಅಥವಾ ಬಿ ಮೈನಸ್ ಹತ್ತು ಸಹ ಸೊನ್ನೆಗೆ ಸಮ ಆಗಿರ್ಬೋದು ಇವೆರಡರಲ್ಲಿ ಕನಿಷ್ಠ ಯಾವುದಾದರೂ ಒಂದು ಸೊನ್ನೆಗೆ ಸಮ ಆಗಿರುತ್ತೆ ಆಗ ನಮಗೆ ಆ ಎರಡು ಸಂಖ್ಯೆಗಳು ಗುಣಲಬ್ಧ ಸೊನ್ನೆ ಬರೋದಕ್ಕೆ ಸಾಧ್ಯ ಇದೆ ಈಗ ಬಿಗೆ ಬಿಡಿಸುವ ಸಲುವಾಗಿ ನಾನು ಎರಡೂ ಕಡೆ ಮೈನಸ್ ಆರನ್ನು ಸೇರಿಸಿದೆ ಅಂತ ಹೇಳಿದ್ರೆ ನನಗೆ ಬಿನ ಬೆಲೆ ಏನು ದೊರಕುತ್ತೆ ಪ್ಲಸ್ ಸಿಕ್ಸು ಮೈನಸ್ ಸಿಕ್ಸು ಕ್ಯಾನ್ಸಲ್ ಆಗಿ ಬಿ ಈಕ್ವಲ್ಸ್ ಮೈನಸ್ ಸಿಕ್ಸ್ ಇದು ಬಿಿನ ಬೆಲೆ ಆಗಿದೆ ಒಂದು ಬೆಲೆ ಆಗಿದೆ ಈಗ ಮತ್ತೊಂದು ಬೆಲೆ ಏನು ಅಂತ ನೋಡೋಣ ಈಗ ಬಿಗೆ ಬಿಡಿಸುವ ಸಲುವಾಗಿ ನಾನು ಸಮೀಕರಣದ ಎರಡೂ ಬದಿ ಪ್ಲಸ್ ಹತ್ತನ್ನು ಸೇರಿಸ್ತಾ ಇದ್ದೇನೆ ಈಗ ಮೈನಸ್ ಹತ್ತು ಮತ್ತು ಪ್ಲಸ್ ಹತ್ತು ಕ್ಯಾನ್ಸಲ್ ಆಗಿ ನನಗಿಲ್ಲಿ ದೊರಕ್ತಾ ಇರೋದು ಬಿ ಈಕ್ವಲ್ಸ್ ಪ್ಲಸ್ ಹತ್ತು ಅಥವಾ ಬಿ ಈಕ್ವಲ್ಸ್ ಹತ್ತು ಅಂತ ಬರೆದ್ರೂ ಅದು ಪ್ಲಸ್ ಹತ್ತೆ ಆಗಿರುತ್ತೆ ಇಲ್ಲಿ ನೀವು ಈ ರೀತಿ ನೇರವಾಗಿ ಅಪವರ್ತನಗಳನ್ನು ಬರೆದುಕೊಳ್ಳುವ ಬದಲು ಇದನ್ನ ಗುಂಪು ಸಹ ಮಾಡಿ ನೀವು ಬರೆದುಕೊಳ್ಬೋದು ಅದು ಹೇಗೆ ಅಂತ ನಿಮ್ಗೆ ಈಗ ಆಲ್ರೆಡಿ ತಿಳಿದಿದೆ ಒಮ್ಮೆ ನಾವು ರೀಕಾಲ್ ಮಾಡಬೇಕು ಅಂತ ನೋಡೋಣ ಈಗ ನಾವು ಈ ಒಂದು ವರ್ಗ ಸಮೀಕರಣವನ್ನ ನಾಲ್ಕು ಪದಗಳಾಗಿ ಬಿಡಿಸ್ತೇವೆ ಹೇಗೆ ಅಂತ ಹೇಳಿದ್ರೆ ಆ ಎರಡು ಸಂಖ್ಯೆಗಳ ಮೊತ್ತ ಮೈನಸ್ ನಾಲ್ಕು ಆಗಿರಬೇಕು ಗುಣಿಸಿದಾಗ ಮೈನಸ್ ಅರವತ್ತು ಆ ಸಂಖ್ಯೆಗಳು ಯಾವುವು ಅಂತ ನಾವು ಇಲ್ಲಿ ನೋಡಿದ್ವಿ ಬಿ ಸ್ಕ್ವೇರ್ ಪ್ಲಸ್ ಆರು ಬಿ ಮೈನಸ್ ಹತ್ತು ಬಿ ಮೈನಸ್ ಅರವತ್ತಾಗಿ ಬರ್ದುಕೊಳ್ತಾ ಇದ್ದೀವಿ ಪ್ಲಸ್ ಆರು ಬಿ ಮೈನಸ್ ಹತ್ತು ಬಿ ಅಂದರೆ ಅದು ಮೈನಸ್ ನಾಲ್ಕು ಬಿನೇ ಆಗಿದೆ ಇದನ್ನು ನಾವು ಈ ರೀತಿಯಾಗಿ ಬಿಡಿಸಿ ಬರ್ತಾ ಇದ್ದೇವೆ ಈಗ ನಾವು ಈ ಎರಡೆರಡು ಪದಗಳನ್ನು ಗುಂಪು ಮಾಡ್ತೇವೆ ಇದರಲ್ಲಿ ಸಾಮಾನ್ಯ ಬಿ ಇದೆ ಬಿಯನ್ನು ಸಾಮಾನ್ಯ ತೆಗೆದಾಗ ನಮಗೆ ಉಳ್ಕೊಳ್ಳುವಂಥದ್ದು ಪಿ ಪ್ಲಸ್ ಆರು ಇನ್ನು ಈ ಎರಡರಲ್ಲಿ ನಾವು ಮೈನಸ್ ಹತ್ತನ್ನು ಸಾಮಾನ್ಯ ತೆಗೆದ್ರೆ ಉಳಿದುಕೊಳ್ಳುವಂಥದ್ದು ಬಿ ಪ್ಲಸ್ ಆರು ಮತ್ತೆ ನಮಗೆ ಎರಡು ಪದಗಳು ದೊರಕ್ತಾ ಇದೆ ಈ ಎರಡು ಪದಗಳಲ್ಲಿ ಸಾಮಾನ್ಯ ಇರುವಂಥದ್ದು ಬಿ ಪ್ಲಸ್ ಆರು ಆಗಿದೆ ಇನ್ನು ಉಳಿದುಕೊಳ್ಳುವಂಥದ್ದು ಬಿ ಮೈನಸ್ ಹತ್ತು ಅನ್ನುವಂಥದ್ದು ಬಿ ಪ್ಲಸ್ ಆರು ಇಂಟು ಬಿ ಮಹಿನ್ ಸತ್ತು ಅನ್ನುವಂಥದ್ದು ಸೊನ್ನೆಗೆ ಸಮ ಅಂಥೇಳಿ ದೊರಕುತ್ತೆ ನಮಗೆ ಈ ಒಂದು ಬೆಲೆಗಳೇ ಇಲ್ಲಿ ಈ ರೀತಿಯಾಗಿ ನಾವು ಗುಂಪುಗಳನ್ನು ಮಾಡಿದಾಗಿಯೂ ಸಹ ದೊರಕುತ್ತೆ ನಾವು ನಂತರ ಈ ರೀತಿಯಾಗಿ ಮುಂದುವರಿಸಬಹುದಾಗಿರುತ್ತೆ ಐದರ್ ನಮಗೆ ಬಿ ಸ್ಕ್ವಯರ್ ನ ಕೋಎಫಿಷಿಯಂಟು ಒಂದಿತ್ತು ಅಂತ ಹೇಳಿದ್ರೆ ನೇರವಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಸ್ವರೂಪದಲ್ಲಿರೋದನ್ನು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಬರೆದುಕೊಳ್ತೇವೆ ಈ ಹಿಂದಿನ ವಿಡಿಯೋಗಳನ್ನು ವಾಚ್ ಅಲ್ಲಿ ನಾವು ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ ಅಥವಾ ಈ ರೀತಿಯಾಗಿ ಪದಗಳನ್ನು ಸ್ಪ್ಲಿಟ್ ಮಾಡೋದು ಮುಖಾಂತರ ನಂತರ ಸಾಮಾನ್ಯ ಅಪವರ್ತನಗಳನ್ನು ಹೊರತೆಗೆದು ಗುಂಪು ಮಾಡೋದ್ರ ಮೂಲಕ ಸಹ ನಾವು ವರ್ಗ ಸಮೀಕರಣವನ್ನು ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾಗಿರುತ್ತೆ ಮತ್ತೆ ನಮ್ಮ ಸಮಸ್ಯೆಗೆ ಹಿಂದಿರುಗೋಣ ನಾವು ಎರಡೂ ವಿಧಾನವನ್ನು ಸಹ ನೋಡಿದ್ವಿ ಈಗ ಈಗ ನಮಗೆ ನ ಬೆಲೆ ಎರಡು ಬರ್ತಾ ಇದೆ ಬಿ ಮೈನಸ್ ಆರು ಬಿ ಪ್ಲಸ್ ಅತಿ ಬಿ ಅಂತ ಹೇಳಿದ್ರೆ ಪಾದದ ಉದ್ದ ನಾವು ಉದ್ದವನ್ನಾಗಲಿ ಎತ್ತರವನ್ನಾಗಲಿ ಋಣ ಸಂಖ್ಯೆಯಲ್ಲಿ ಹೇಳೋದಿಲ್ಲ ನೆಗೆಟಿವ್ ಲೆನ್ಸ್ ಇರೋದಿಲ್ಲ ಹಾಗಾಗಿ ಬಿ ಯ ಈ ಬೆಲೆಯನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಬಿ ಯ ಈ ಬೆಲೆಯನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಕಾರಣ ಬಿ ಒಂದು ಋಣ ಸಂಖ್ಯೆ ಆಗಿದೆ ಹಾಗಾದರೆ ನಮಗೆ ಬಿ ಯ ಬೆಲೆ ಯಾವ್ದು ದೊರಕ್ತಾ ಇದೆ ಅಂತ ಹೇಳಿದ್ರೆ ಬಿ ಈಕ್ವಲ್ಸ್ ಪ್ಲಸ್ ಹತ್ತು ಹತ್ತು ಇಂಚು ಬಿ ಈಕ್ವಲ್ಸ್ ಹತ್ತು ಇಂಚು ಆಗಿದೆ ಈ ಬಿ ಈಕ್ವಲ್ಸ್ ಹತ್ತು ಇಂಚುಗಳು ಉತ್ತರ ದೊರಕ್ತು ಬಂದಿದ ತಕ್ಷಣ ನಮಗೆ ಎತ್ತರ ಎಷ್ಟು ಅಂತ ನೋಡಿದ್ರೆ ಹತ್ತು ಮೈನಸ್ ನಾಲ್ಕು ಹತ್ತು ಮೈನಸ್ ನಾಲ್ಕು ಆರು ಇಂಚುಗಳು ತ್ರಿಭುಜದ ಪಾದ ಹತ್ತು ಇಂಚುಗಳಾಗಿದೆ ಎತ್ತರ ಆರು ಇಂಚುಗಳಾಗಿದೆ ವಿಸ್ತೀರ್ಣವನ್ನು ಈಗಾಗಲೇ ನೀಡಿರೋದ್ರಿಂದ ಇದನ್ನ ತಾಳೆ ಸಹ ನೋಡ್ಬೋದಾಗಿರುತ್ತೆ ಪ್ರಾಡಕ್ಟ್ ಆಫ್ ಬೇಸ್ ಇನ್ ಟು ಐಟ್ ಪಾದ ಇಂಟು ಎತ್ತರದ ಗುಣಲಬ್ಧ ಹತ್ತಾರಲಿ ಅರವತ್ತರ ಅರ್ಧದಷ್ಟು ಅಂದರೆ ಮೂವತ್ತು ಚದುರ ಇಂಚುಗಳು ತ್ರಿಭುಜದ ವಿಸ್ತೀರ್ಣವಾಗಿದೆ ಅದನ್ನು ಈಗಾಗಲೇ ನಮಗೆ ನೀಡಿದರೆ ನಾವು ಅದನ್ನು ತಾಳೆ ಸಹ ನೋಡಿದ್ವಿ ಈ ರೀತಿ ವರ್ಗ ಸಮೀಕರಣವನ್ನು ಬಳಸಿಕೊಂಡು ನಾವು ಒಂದು ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಬಹುದಾಗಿರುತ್ತೆ